ಬೆಳಗಾಂದಲ್ಲಿ ನಡೆದಿರತಕ್ಕಂತ ಅಧಿವೇಶನದ ಶತಮಾನೋತ್ಸವ ಸಮಾರಂಭದ ಅಂಗವಾಗಿ ಮಹಾತ್ಮ ಗಾಂಧೀಜಿಯವ್ರನ್ನ ಜಾಗತಿಕ ನಾಯಕ, ವರ್ಲ್ಡ್ ಲೀಡರ್, ಫಾದರ್ ಆಫ್ ದ ನೇಷನ್ ಆಫ್ ಇಂಡಿಯಾ, ಈಸ್ ನಾಟ್ ಜಸ್ಟ್ ಎ ಲೀಡರ್ ಫಾರ್ ಇಂಡಿಯಾ, ಹೀಸ್ ಅ ಲೀಡರ್ ಆಫ್ ದಿ ವರ್ಲ್ಡ್ ಅಂತೇಳಿ ಹೇಳಿದ ಗಾಂಧಿಯ ಅತ್ಯಂತ ದೊಡ್ಡ ಅಭಿಮಾನಿ ಬರಾಕ್ ಒಬಾಮಾ, ಅಮೆರಿಕ ರಾಷ್ಟ್ರದ ಹಿಂದಿನ ಅಧ್ಯಕ್ಷರು, ನಮ್ಮ ಈ ಶತಮಾನೋತ್ಸವ ಸಂದರ್ಭದಲ್ಲಿ ಬರಬೇಕು, ಕರ್ನಾಟಕದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಬರಾಕ್ ಒಬಾಮಾ ಅವರಿಗೆ ಪತ್ರ ಬರೆದಿದ್ದಾರೆ. ಬಹುಬೇಗ ಅವರಿಂದ ಅದರ ಬಗ್ಗೆ ರಿಸ್ಪಾನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದ್ದೂರಿಯಿಂದ ಅರ್ಥಪೂರ್ಣವಾಗಿ ನಾವು ಈ ಅಧಿವೇಶನದ ಶತಮಾನೋತ್ಸವವನ್ನು ಮಾಡ್ತೀವಿ. ಬೆಳಗಾಂದಲ್ಲಿ ನಡೆದಿರತಕ್ಕಂತ ಅಧಿವೇಶನದ ಶತಮಾನೋತ್ಸವ ಸಮಾರಂಭದ ಅಂಗವಾಗಿ ಮಹಾತ್ಮ ಗಾಂಧೀಜಿಯವ್ರನ್ನ ಜಾಗತಿಕ ನಾಯಕ, ವರ್ಲ್ಡ್ ಲೀಡರ್, ಫಾದರ್ ಆಫ್ ದ ನೇಷನ್ ಆಫ್ ಇಂಡಿಯಾ, ಈಸ್ ನಾಟ್ ಜಸ್ಟ್ ಎ ಲೀಡರ್ ಫಾರ್ ಇಂಡಿಯಾ, ಹೀಸ್ ಅ ಲೀಡರ್ ಆಫ್ ದಿ ವರ್ಲ್ಡ್ ಅಂತೇಳಿ ಹೇಳಿದ ಗಾಂಧಿಯ ಅತ್ಯಂತ ದೊಡ್ಡ ಅಭಿಮಾನಿ ಬರಾಕ್ ಒಬಾಮಾ, ಅಮೆರಿಕ ರಾಷ್ಟ್ರದ ಹಿಂದಿನ ಅಧ್ಯಕ್ಷರು, ನಮ್ಮ ಈ ಶತಮಾನೋತ್ಸವ ಸಂದರ್ಭದಲ್ಲಿ ಬರಬೇಕು, ಕರ್ನಾಟಕದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಬರಾಕ್ ಒಬಾಮಾ ಅವರಿಗೆ ಪತ್ರ ಬರೆದಿದ್ದಾರೆ. ಬಹುಬೇಗ ಅವರಿಂದ ಅದರ ಬಗ್ಗೆ ರಿಸ್ಪಾನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದ್ದೂರಿಯಿಂದ ಅರ್ಥಪೂರ್ಣವಾಗಿ ನಾವು ಈ ಅಧಿವೇಶನದ ಶತಮಾನೋತ್ಸವವನ್ನು ಮಾಡ್ತೀವಿ. ಬೆಳಗಾಂದಲ್ಲಿ ನಡೆದಿರತಕ್ಕಂತ ಅಧಿವೇಶನದ ಶತಮಾನೋತ್ಸವ ಸಮಾರಂಭದ ಅಂಗವಾಗಿ ಮಹಾತ್ಮ ಗಾಂಧೀಜಿಯವ್ರನ್ನ ಜಾಗತಿಕ ನಾಯಕ, ವರ್ಲ್ಡ್ ಲೀಡರ್, ಫಾದರ್ ಆಫ್ ದ ನೇಷನ್ ಆಫ್ ಇಂಡಿಯಾ, ಈಸ್ ನಾಟ್ ಜಸ್ಟ್ ಎ ಲೀಡರ್ ಫಾರ್ ಇಂಡಿಯಾ, ಹೀಸ್ ಅ ಲೀಡರ್ ಆಫ್ ದಿ ವರ್ಲ್ಡ್ ಅಂತೇಳಿ ಹೇಳಿದ ಗಾಂಧಿಯ ಅತ್ಯಂತ ದೊಡ್ಡ ಅಭಿಮಾನಿ ಬರಾಕ್ ಒಬಾಮಾ, ಅಮೆರಿಕ ರಾಷ್ಟ್ರದ ಹಿಂದಿನ ಅಧ್ಯಕ್ಷರು, ನಮ್ಮ ಈ ಶತಮಾನೋತ್ಸವ ಸಂದರ್ಭದಲ್ಲಿ ಬರಬೇಕು, ಕರ್ನಾಟಕದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಬರಾಕ್ ಒಬಾಮಾ ಅವರಿಗೆ ಪತ್ರ ಬರೆದಿದ್ದಾರೆ. ಬಹುಬೇಗ ಅವರಿಂದ ಅದರ ಬಗ್ಗೆ ರಿಸ್ಪಾನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅದ್ದೂರಿಯಿಂದ ಅರ್ಥಪೂರ್ಣವಾಗಿ ನಾವು ಈ ಅಧಿವೇಶನದ ಶತಮಾನೋತ್ಸವವನ್ನು ಮಾಡ್ತೀವಿ.